ನ್ಯೂಸ್ ಫಸ್ಟ್ನಲ್ಲಿ ಅಕ್ರಮ ನೇಪಾಳಿ ಗ್ಯಾಂಗ್ನ ಅನಾವರಣ. ಜೈ ಹಿಂದ್ ಡಾಬಾದಲ್ಲಿ ನೆಲೆಯೂರಿರುವಂತಹ ನೇಪಾಳಿ ಗ್ಯಾಂಗ್ ಇದು. ಚಿತ್ರದುರ್ಗ ತಾಲೂಕಿನ ಕ್ಯಾದಿಗೇರೆ ಸಮೀಪದಲ್ಲಿರುವಂತಹ ಡಾಬಾ. ಇಲ್ಲೇ ಅವರಿಗೆ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಡ್ತಾರೆ, ಇಲ್ಲೇ ಸಿಮ್ ಖರೀದಿ ಮಾಡಿಕೊಡ್ತಾರೆ, ಇಲ್ಲೇ ವಾಸ. ಆದ್ರೆ ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಆಗಿರುತ್ತೆ. ಯಾವ ಆಧಾರ್ ಕಾರ್ಡ್, ನಕಲಿ ಆಧಾರ್ ಕಾರ್ಡ್ ಮಾಡಿಕೊಟ್ರು ಕೂಡ ಇವರು ಸಿಕ್ಕಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಅದು ಇದುವರೆಗೂ ಆಗಿಲ್ವಾ? ಹಾಗಾದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಎಷ್ಟು ಅಲರ್ಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ದೇವರಾಜ್, ಸಿದ್ದೇಶ್, ವಿಜಯ್, ಶಿವು ಹಾಗೂ ನಾಗರಾಜ್ ಒಟ್ಟು ನಾಲ್ಕು ಜನರ ಸಹಭಾಗಿತ್ವದಲ್ಲಿ ಈ ಜೈ ಹಿಂದ್ ಡಾಬಾ ನಡೀತಾ ಇದೆ. ಸೊ ಇಲ್ಲಿ ಈ ನೇಪಾಳಿ ಗ್ಯಾಂಗ್ ಇದೆಯಲ್ಲ, ಅವ್ರನ್ನ ಕರ್ಕೊಂಡು ಬರ್ತಾರಲ್ಲ, ಕರ್ಕೊಂಡು ಬಂದ ನಂತರ ಅವ್ರಿಗೆ ಆಧಾರ್ ಕಾರ್ಡ್, ಸಿಮ್ ಖರೀದಿ ಇಲ್ಲೇ ಮಾಡಿಕೊಡ್ತಾರೆ, ಅಲ್ಲೇ ಉಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವರೇ ಕೆಲಸ ಮಾಡಿದ್ವಿ, ಕತ್ತೆ ತರ ಯಾಕೆ ಕೆಲಸ ಮಾಡಿದ್ರು? ಅವ್ರು ಯಾವ ಸಾಯಂಕ ಹೇಳ್ತಿನ ಮಕ್ಕಳ ಗುಂಡುಗಳು ಯಾವ ಸತ್ತು ಸತ್ತು ಹೋಗಲ್ಲ ಯಾರು ಊರಿಗೆ, ಯಾಕಂದ್ರೆ ಹೋಗಿ ಅವರ ಸಿಗ್ಬೇಕು, ಮತ್ತೆ ಹೋಗ ಬರಕಲ್ಲ, ಕಲ್ಸಲ್ಲ ಬಿಡಲ್ಲ. ಆನ್ಲೈನ್ ಓಪನ್ ಮಾಡ್ಕೊಂಡು ಅವ್ರೇನ್ ಸಜೆಸ್ಟ್ ಅಕೌಂಟ್ ಮಾಡ್ಕೊಡ್ತಾರೆ ಅಷ್ಟೇ, ಅವ್ರೇನ್ ಲೀಗಲ್ ಅಂತ ಲೆಕ್ಕ ಆಗಲ್ಲ, ಆದ ಕಡೆ ಒಂದು ಅಕೌಂಟ್ ಮಾಡ್ಕೊಡ್ತಾರೆ ಅಷ್ಟೇ, ಅವ್ರಿಗೆ ಗೊತ್ತಾಯ್ತು ಪರ್ಸ್ನಲ್ ಸೇವಿಂಗ್ ಅಕೌಂಟ್ ಹತ್ತು ವರ್ಷ ನಿಯಮ ಸರ್ ಎಲ್ಲಿಂದ ಬಂದು ಬರಲಣ್ಣ? ಇಲ್ಲ ಹೇಳಿ ಸರ್, ವ್ಯಾಪಾರ ಕೊಟ್ಟಿದ್ದಾರೆ, ಬಿಟ್ಟು ಕೊಟ್ಟಿದ್ದಾರೆ, ಜನ ಸುಳ್ಳ ಗೊತ್ತಿಲ್ಲ, ಅದಂತೂ ನೀವು ಹೇಳಿದ್ದ ನಂಗೆ ಹೇಳಿದ್ದಾನ ನಾನು ಅದಂತೂ ನಂಬಿಲ್ಲ, ಯಾಕಂದ್ರೆ ಆ ಸುಲಭ ಅಲ್ಲಿಂದ ನೇಪಾಯಿಂದ ಬಂದು ಹತ್ತು ವರ್ಷದ ಮಾಡಿ ಸೇವೆ ಹೆಂಗ್ ಕೊಡ್ತಾರೆ ಸರ್? ಆಧಾರ್ ಕಾರ್ಡ್ ಮಾಡ್ಕೊಳಕ್ಕೆ ಇವ್ನು ಹೇಳೋದು ನಾನು ಗೊತ್ತಿಲ್ಲ, ಅದು ನಾನು ನಂಬಲ್ಲ, ಯಾಕಂದ್ರೆ ಯಾವ ಪ್ರೈಸ್ ಕೊಟ್ಟಿರಲ್ಲ, ಒಂದು ವ್ಯಾಪಾರ ಕೊಡಕ್ಕೆ ಬರಲ್ಲ, ಇವ್ನು ಹತ್ತು ವರ್ಷದಿಂದ ಇಲ್ಲಿ ವ್ಯವಸಾಯ ಮಾಡಿದ್ರೆ ಹೆಂಗ್ ಕೊಡಕ್ಕೆ ಬರ್ತೀನಿ? ಹಾಂ, ಫಾಲೋ ಮಾಡಿದ್ರು ಇಲ್ಲ ಸೇರ್ ಹೋಗ್ತಾರೆ, ಪಾಸ್ಪೋರ್ಟ್ ಇದ್ದೀನಿ ಅವರು, ಇವನು ಸತ್ತು ಹೋಗಕ್ಕ ಸರ್, ಇದು ರಮ್ಮ ಸತ್ರು ಹೋಗಲ್ಲ, ಅವ್ರ ಅಪ್ಪ ಸತ್ರು ಹೋಗಲ್ಲ, ಇವನೇ ಗೊತ್ತಾ, ಇವನು ಸತ್ರು ಯಾರು ಬರ್ತಾರೆ ಸಾಲಿಂದ ಬರಲ್ಲ, ನಾವು ಬಟ್ಟ ರೋಡ ಸತ್ತು ಯಾರು ಬರ್ಲಿಲ್ಲ, ಎಲ್ಲ ಪೊಸಿಷನ್ ನೋಡಕ್ಕಿದ್ದಾರೆ, ಇನ್ನೇ ಮಾಡ್ತಾರೆ, ಅಲ್ಲಿಂದ ಯಾರಿಗೂ ಬರತ್ತಾರೆ ಸಾಲಿಂದ ಅವರು ಯಾರು ಬರಕಲ್ಲ, ಬೆಂಗಳೂರು ದಾವಣಗೆರೆ ಸರ್ ಬರೋದು ನರೇಶ್ ಮನಿ ಮಾಡ್ಕೊಂಡಿದ್ದಾನೆ, ಅಲ್ಲಿ ಒಬ್ಬನೇ ಇಲ್ಲಿರೋದು, ಇಲ್ಲೇ ಉಳಿದಾರಲ್ಲ, ಇಲ್ಲೇ ವಾಸಿಸ್ತಿದೆ ಅಲ್ಲಿ, ಮತ್ತೆ ಇದು ಹೊಸ್ಪಿಟಲ್ ರೋಡ್ ಇನ್ನೊಂದು ಇದೆ, ಇವನು ಲೆಕ್ಚರ್ ತಮ್ಮಂದು ಅವ್ರು ಫುಲ್ ಸ್ಟಾಪ್ ನೇಪಾಳ, ಅಂದ್ರೆ ಒಬ್ಬೊಬ್ರು ಎಲ್ಲ ಪಟ್ರಿ ಹಿಡಿದ್ರು ಕೆಲಸ ಮಾಡೋದು ತೊಗರಿಲ್ಲ, ಅವರೇ ಅಂದ್ರೆ ಸರ್ ಮಾವುಗಳು ತಮ್ಮಗಳು ಇರ್ತಲ್ಲ ಸಂಬಂಧಿಕರು ಎಲ್ಲ ಕರ್ಕೊಂಡು, ಅದೇ ಸರ್ ಕಮಿಷನ್ ಎರಡು ದುಃಖ ಸರ್ ದಂಧೆ ಮಾಡ್ತಾ ಎಲ್ಲದಕ್ಕೂ ಒಂದು ಇದ್ದೇವೆ ಸರ್, ದಾರಿ ಐವತ್ತು ಸಾವಿರ ಕೆಲ ಐವತ್ತು ಸಾವಿರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.